ಮನೆಮನೆಗೂ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಭೇಟಿ. ಮನೆಮನೆಗೂ ಪುಟ್ಟಣ ಎಂಬ ಕಾರ್ಯಕ್ರಮದಡಿ ಪ್ರತಿನಿತ್ಯ ಜನರ ಸಮಸ್ಯೆಗಳ ಅಹವಾಲುಗಳನ್ನು ಸ್ವೀಕರಿಸುತ್ತಿರುವ ಎಸ್ಎನ್ ಕ್ರಿಯಾ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಜನರ ಆಶೀರ್ವಾದವನ್ನು ಪಡೆಯುತ್ತಿದ್ದಾರೆ. ಶೆಟ್ಟಘಟ್ಟ ಕ್ಷೇತ್ರದ ದೊಡ್ಡ ತೇಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಮನೆ ಮನೆಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸ್ತಾ ಕುಶಲೋಪರಿಗಳನ್ನು ವಿಚಾರಿಸಿದರು. ನಂತರ ಮಾತನಾಡಿದ ಆಂಜಿನಪ್ಪ ಪುಟ್ಟು, ಕಳೆದ ಚುನಾವಣೆಯ ಮೊದಲು ಕ್ಷೇತ್ರದಲ್ಲಿ ನಾವು ಮಾಡಿದ ಸಮಾಜ ಸೇವೆಯನ್ನು ನೆನಪಿಸುವ ಮೂಲಕ ಮುಂದಿನ ದಿನಗಳಲ್ಲಿ ನಮಗೆ ಬೆಂಬಲ ಸೂಚಿಸಿ ಪ್ರೋತ್ಸಾಹ ನೀಡುತ್ತಾರೆ ಎಂಬ ನಂಬಿಕೆ ನಮಗಿದೆ. ಇನ್ನು ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಸಾರ್ವಜನಿಕರ ಮನೆಗೆ ತಲುಪಿಸಲು ವಯಸ್ಸಾದವರಿಗೆ, ಅಂಗವಿಕಲರಿಗೆ, ವಿಧವೆಯರಿಗೆ ಪಿಂಚಣಿ ಸೌಲಭ್ಯಗಳನ್ನು ನಮ್ಮ ಕಾರ್ಯಕರ್ತರು ಮಾಡಿಸಿಕೊಡುತ್ತಿದ್ದಾರೆ ಅಂತ ಹೇಳಿದರು. ಮುಂದೆ ನಾನು ನಿಲ್ಲುವ ಗುರುತಿಗೆ ಮತವನ್ನು ನೀಡಿ ಶಿಡ್ಲಘಟ್ಟ ತಾಲೂಕನ್ನು ಮಾದರಿ ತಾಲೂಕನ್ನಾಗಿ ಮಾಡುವ ಅವಕಾಶ ಕಲ್ಪಿಸಿಕೊಡಿ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಮಾರಪ್ಪ, ಕದೀರಪ್ಪ, ನರಸಾರೆಡ್ಡಿ, ಗೋವಿಂದಪ್ಪ, ದ್ಯಾವಪ್ಪ, ಕೆಂಪವಲಪ್ಪ, ರಮೇಶ್, ದೇವರಾಜ್, ಕರಿಯಪ್ಪನಹಳ್ಳಿ ಮಂಜುನಾಥ್, ಕೆವಿ ನರಸಿಂಹಪ್ಪ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಆಂಜಿನಪ್ಪ ಅವರ ಅಭಿಮಾನಿಗಳು ಹಾಜರಿದ್ದರು. ವರದಿ ನಂದಿ ರಾಜೇ, ಶಿಡ್ಲಘಟ್ಟ. ಬಶೆಟ್ಟಳ್ಳಿ ಗ್ರಾಮದ ಬಶೆಟ್ಟಳ್ಳಿ ಹೋಬಳಿ ದೊಡ್ಡತೇಕಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಾವು ಈಗ ಚೌಡರೆಡ್ಡಳ್ಳಿ ಗ್ರಾಮದಲ್ಲಿ ಮನೆ ಮನೆ ಭೇಟಿ ಕಾರ್ಯಕ್ರಮದ ಭಾಗವಾಗಿ ಇಲ್ಲಿ ಮನೆ ಮನೆ ಭೇಟಿ ಮಾಡ್ತಾ ಇದ್ದೀವಿ. ಎಲ್ಲ ಮನೆಗಳಲ್ಲೂ ಸಹ ಇಂದಿನಿಂದ ನಾವು ಕೆಲಸ ಮಾಡೋದನ್ನು ಹೇಳ್ತಿದ್ದಾರೆ. ಆದರೆ ಇಲ್ಲಿನ ಜನಗಳ ಅವಶ್ಯಕತೆ ಭಾಳಷ್ಟು, ರಸ್ತೆ ಅಭಿವೃದ್ಧಿ ಆಗಬೇಕು, ರಸ್ತೆ ನಿರ್ಮಾಣ ಆಗಬೇಕು ಅನ್ನೋದು ಒಕ್ಕೂರ್ಲ ಒಂದು ಅವಶ್ಯಕತೆ ಇದೆ ಇಲ್ಲಿ. ಹಾಗೆ ಅದು ಈಗಾಗಲೇ ಸರ್ಕಾರದಲ್ಲೂ ಸಹ ಅದಕ್ಕೆ DPR ಆಗಿ ಅನುಮೋದನೆ ಆಗಿದೆ ಅಂತ ಇಲ್ಲಿನ ನಮ್ಮ ಪಂಚಾಯತಿ ಸದಸ್ಯರು ಸಹ ಹೇಳ್ತಾ ಇದ್ದಾರೆ. ಆದಷ್ಟು ಶೀಘ್ರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರಸ್ತೆ ಅಭಿವೃದ್ಧಿಪಡಿಸೋದಕ್ಕೆ ಗಮನ ಹರಿಸ್ಬೇಕು ಅಂತ ಅವರ ಗಮನಕ್ಕೆ ತರ್ತಾ ಇಲ್ಲೂ ಸಹ ಒಂದಷ್ಟು ಸರ್ಕಾರಿ ಮಾಸಾಶನಗಳು ಮತ್ತು ರೈತಾಪಿ ವರ್ಗದ ಕಂದಾಯ ಕೆಲಸಗಳು ಏನೆಲ್ಲ ಬಾಕಿ ಇದೆ ಅವೆಲ್ಲೂ ಸಹ ಸ್ವಲ್ಪ ನಮ್ಮ ಗಮನಕ್ಕೆ ತರ್ತಾ ಇದ್ರೆ ಅದು ತಹಶೀಲ್ದಾರ್ ಕಚೇರಿಯಲ್ಲಿ ಆಗೋಂಥದ್ದು, DC ಹತ್ರ ಕೆಲವೆಲ್ಲ ಆಗೋಂಥದ್ದಿದೆ. ಈ ಥರದ ಹಲವಾರು ಸಮಸ್ಯೆಗಳು ಸಹ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಉಳಿದ ವಿಚಾರವಾಗಿ ರಸ್ತೆಗಳ ಮೇಜರ್ ಆಗಿ ಇಲ್ಲಿನ ಸಮಸ್ಯೆಗಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇವೆಲ್ಲನೂ ಸಹ ಅಭಿವೃದ್ಧಿಪಡಿಸೋಂಥದ್ದು. ಮತ್ತು ಮನೆಗಳಿಲ್ಲದೆ ಇರೋಂಥ ಜನ ಸಾಕಷ್ಟು ಮಂದಿ ಇದ್ದಾರೆ, ಪಾಯಗಳು ಹಾಕ್ಕೊಂಡಿದ್ದಾರೆ. ಕೆಲವರು ಹಾಕ್ಕೊಳ್ಳೋದಕ್ಕೆ ಅನುಕೂಲಿಸ್ತಿದ್ದಾರೆ, ಪಂಚಾಯತಿಯಿಂದ ಗ್ರ್ಯಾಂಟ್ಸ್ ಬರ್ತಿಲ್ಲ. ಗ್ರ್ಯಾಂಟ್ಸ್ ಹೆಚ್ಚೆಚ್ಚಾಗಿ ಸರ್ಕಾರ ಗ್ರಾಮ ಪಂಚಾಯತಿಗಳಿಗೆ ಮನೆಗಳು ಕಟ್ಕೊಳ್ಳೋದಕ್ಕೆ ಗ್ರ್ಯಾಂಟ್ಸ್ ಬಿಡುಗಡೆ ಮಾಡಿದ್ರೆ ಇವ್ರಿಗೆಲ್ರಿಗೂ ಸಹ ಮನೆಗಳು ಕಟ್ಟೋದಕ್ಕೆ ದಾರಿ ಆಗ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರಗಳು ಸಾಕಷ್ಟು
ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ. ಆದರೆ ವಸತಿ ಇಲಾಖೆಯಲ್ಲಿ ಸಾಕಷ್ಟು ಕುಂಠಿತ ಆಗಿದೆ, ಮನೆಗಳಲ್ಲೇ ಬರ್ತಾ ಇಲ್ಲ ಅಂತೇಳಿ ಎಲ್ಲ ಕಡೆನೂ ಈ ಸುಮಾರು 3-4 ವರ್ಷದಿಂದನೂ ಅದೇ ಸಮಸ್ಯೆ ಕಾಡ್ತಾ ಇದೆ. ಹೀಗಾಗಿ ಬಿಜೆಪಿ ಸರ್ಕಾರ ಹೆಚ್ಚಿನ ಆದ್ಯತೆ ಬಡವರು ಸೂರು ನಿರ್ಮಾಣ ಮಾಡೋದಕ್ಕೆ ಕೊಡ್ತಾ ಇಲ್ಲ ಅನ್ನೋದು ಎಲ್ಲರಲ್ಲೂ ಗೊತ್ತಿರೋಂಥ ವಿಚಾರ. ಬಡವ್ರ ಬಗ್ಗೆ ಆಸಕ್ತಿ ಇಲ್ಲದೇ ಇರೋಂಥದ್ದು ಸಹ ಎಲ್ಲರ ಗಮನದಲ್ಲೂ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ವಿಶೇಷವಾದಂಥ ಗಮನನ ಮನೆಗಳು ನಿರ್ಮಾಣ ಮಾಡೋಂಥ ವಿಚಾರವಾಗಿ ನಮ್ಮಗಳ ಆದ್ಯತೆ ಈ ಬಡ ಜನಗಳ ಪರವಾಗಿ ಮನೆಗಳು ನಿರ್ಮಾಣ ಮಾಡೋದಕ್ಕೆ ಹೆಚ್ಚು ಗಮನ ಕೊಡಬೇಕು ಅನ್ನೋಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಅದು ಮುಂದಿನ ದಿನಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಜನಗಳಿಗೆ ಅನುಕೂಲ ಮಾಡ್ತೀವಿ ಅಂತೇಳಿ ನಾನು ತಮ್ಮ ಮೂಲಕ ಜನಗಳಲ್ಲಿ ಮನವಿ ಮಾಡ್ತೀನಿ.